ಇವತ್ತಿನ ವಿಡಿಯೋದಲ್ಲಿ ವೀಳ್ಯದೆಲೆನ ನಾವು ಯಾವ ರೀತಿ ಯೂಸ್ ಮಾಡಬಹುದು, ಹಾಗೆಯೇ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವೀಳ್ಯದೆಲೆನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಡಯಾಬಿಟಿಕ್ ಪೇಷಂಟ್ಸ್ಗೆ ಇದು ತುಂಬಾ ಬೆಸ್ಟ್ ಮೆಡಿಸಿನ್ ಅಂತ ಹೇಳಬಹುದು. ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡು ಅದನ್ನು ಯೂಸ್ ಮಾಡಬಹುದು. ಬೇಕಂದರೆ ವೀಳ್ಯದೆಲೆಯ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ ಹಲ್ಲು ಮತ್ತು ಒಸಡುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾಕಂತ ಹೇಳಿದರೆ ನಾವು ವೀಳ್ಯದೆಲೆನ ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ಹಲ್ಲಲ್ಲಿ ಅಥವಾ ಬಾಯಿಯಲ್ಲಿ ಒಸಡು ಹತ್ರ ಎಲ್ಲಾದರೂ ಬ್ಯಾಕ್ಟೀರಿಯಾಗಳೆಲ್ಲ ಇದ್ದರೆ ಅವೆಲ್ಲ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದಾಗಿ ಹಲ್ಲು ಮತ್ತು ಒಸಡು ಎಲ್ಲ ಆರೋಗ್ಯವಾಗಿ ಇರಬಹುದು. ಅದರ ಜೊತೆಯಲ್ಲಿ ನಮಗೆ ಇದು ಒಂಥರ ರಿಫ್ರೆಶ್ನರ್ ಥರ ಆಗುತ್ತೆ, ಮೌತ್ ಫ್ರೆಶ್ನರ್ ಥರ ಕೂಡ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಹಲ್ಲುಗಳು ತುಂಬ ಸ್ಟ್ರಾಂಗ್ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಅಥವಾ ಚರ್ಮದಲ್ಲಿ ಏನಾದರೂ ಗಾಯಗಳೆಲ್ಲ ಆಗ್ತಾ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ವೀಳ್ಯದೆಲೆನ ನಾವು ಯೂಸ್ ಮಾಡಬಹುದು. ವೀಳ್ಯದೆಲೆ ರಸನ ಸ್ವಲ್ಪ ಅಪ್ಲೈ ಮಾಡೋದ್ರಿಂದ ಅಥವಾ ಕೆಲವೊಬ್ಬರು ಗಾಯಕ್ಕೆಲ್ಲ ಪಟ್ಟಿ ಕಟ್ಟೋದಿದ್ರೆ, ಬಟ್ಟೆ ಕಟ್ಟೋದಿದ್ರೆ ವೀಳ್ಯದೆಲೆನ ಅದರ ಮೇಲ್ಗಡೆ ಇಟ್ಟು ಅಲ್ಲಿ ಆಮೇಲೆ ಬಟ್ಟೆ ಕಟ್ತಾರೆ. ಇದರಿಂದ ಕೂಡ ಗಾಯ ಬೇಗನೆ ಗುಣ ಆಗುತ್ತೆ. ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದರೆ ಗ್ಯಾಸ್ಟಿಕ್ ಸಮಸ್ಯೆ ಇರೋರಿಗೆ ಇದು ಬೆಸ್ಟ್ ಅಂತ ಹೇಳಬಹುದು. ಮುಂಚಿನವರಿಗೆಲ್ಲ ಊಟ ಆದ ಮೇಲೆ ವೀಳ್ಯದೆಲೆ ತಿನ್ನುವಂತಹ ಅಭ್ಯಾಸ ಇತ್ತು, ಎಲೆ ಅಡಿಕೆ ತಿನ್ನುವಂತಹ ಅಭ್ಯಾಸ. ಸೊ ಇದು ಮೇಯ್ನ್ಲಿ ಯಾಕಂತ ಹೇಳಿದರೆ ಏನೇ ಊಟ ಮಾಡಿರಲಿ ಅದು ಕರೆಕ್ಟಾಗಿ ಜೀರ್ಣ ಆಗೋದಕ್ಕೆ ಅನ್ನೋ ರೀಸನಿಂದ. ಸೊ ಕರೆಕ್ಟಾಗಿ ಜೀರ್ಣ ಆದಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದೇ ಇಲ್ಲ. ಸೊ ನಮಗೆ ಜೀರ್ಣ ಕರೆಕ್ಟಾಗಿ ಆಗಬೇಕು, ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಇರಬಾರ್ದು ಅಂತಾದರೆ ವೀಳ್ಯದೆಲೆನ ನಾವು ಯೂಸ್ ಮಾಡಬಹುದು. ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ನಮ್ಮ ಬಾಡಿ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ವೀಳ್ಯದೆಲೆ ಹೆಲ್ಪ್ ಮಾಡುತ್ತೆ. ನಾವು ವೀಳ್ಯದೆಲೆನ ಅದರ ಜ್ಯೂಸ್ ಥರ ಮಾಡಿಕೊಂಡು ಕುಡಿಬಹುದು ಅಥವಾ ನೀರಿಗೆ ಒಂದೆರಡು ಹನಿ ಹಾಕ್ಕೊಂಡು ಕೂಡ ಕುಡಿಬಹುದು. ಇದರಿಂದಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಕೂಡ ತುಂಬಾ ಒಳ್ಳೆಯದಿದು. ಹಾಗೆಯೇ ತಲೆನೋವು ಇರೋರಿಗೆ ತುಂಬ ಒಳ್ಳೆಯದು. ತಲೆನೋವು ತುಂಬ ಇದ್ದಾಗ ವೀಳ್ಯದೆಲೆನ ಜಜ್ಜಿ ರಸ ತೆಕ್ಕೊಂಡು ಆ ರಸವನ್ನು ಹಣೆಗೆ ಅಪ್ಲೈ ಮಾಡೋದ್ರಿಂದ ಕೂಡ ತಲೆನೋವು ಕಡಿಮೆ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಾರ್ಮಲಾಗಿ ತುಂಬ ಜನಕ್ಕೆ ಫಂಗಲ್ ಇನ್ಫೆಕ್ಷನ್ ಎಲ್ಲ, ಸ್ಕಿನ್ನಲ್ಲಿ ಏನಾದರೂ ರ್ಯಾಶಸ್ ಈ ಥರ ಎಲ್ಲ ಅವಾಗವಾಗ ಆಗ್ತಾ ಇರುತ್ತೆ ಅಲ್ವಾ, ಇಚ್ಚಿಂಗ್ ಇರುತ್ತೆ, ಇರಿಟೇಷನ್ ಎಲ್ಲ ಇರುತ್ತೆ ಅಲ್ವಾ, ಸೊ ಅಂಥವ್ರಿಗೆ ಕೂಡ ಇದು ಬೆಸ್ಟ್ ಮೆಡಿಸಿನ್. ಬೇಕಂದರೆ ಸ್ನಾನದ ನೀರಿಗೆ ಒಂದು ಸ್ವಲ್ಪ ವೀಳ್ಯದೆಲೆಯ ರಸವನ್ನು ಹಾಕ್ಕೊಳ್ಬಹುದು ಅಥವಾ ಹಾಗೇನೆ ಅದರ ರಸವನ್ನು ತೆಗೆದು ಅಪ್ಲೈ ಮಾಡ್ಕೊಳ್ಬಹುದು. ಎಲ್ಲಿ ಇನ್ಫೆಕ್ಷನ್ ಆಗಿದೆ ಅಲ್ಲಿಗೆ ಅಪ್ಲೈ ಮಾಡ್ಕೊಳ್ಬಹುದು. ಇದರಿಂದಾಗಿ ಇಚ್ಚಿಂಗ್ ಇದ್ರೆ, ತುಂಬ ತುರಿಕೆ ಇರಿಟೇಷನ್ ಎಲ್ಲ ಇದ್ರೆ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಅದರ ಜೊತೆಯಲ್ಲಿ ಸ್ನಾನದ ನೀರಿಗೆ ನಾವು ಆ್ಯಡ್ ಮಾಡೋದ್ರಿಂದ ನಮಗೆ ಅದು ಒಂಥರ ನ್ಯಾಚುರಲ್ ಡಿಯೋಡ್ರೆಂಟ್ ಥರ ಆಗುತ್ತೆ. ತುಂಬ ಏನು ಬಾಡಿಯಲ್ಲಿ ಸ್ಮೆಲ್ ಎಲ್ಲ ಬರ್ತಾ ಇದ್ರೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಇನ್ನೊಂದು ಲಾಸ್ಟ್ ಬೆನಿಫಿಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಾರ್ಮಲಾಗಿ ಕಾಡುವಂತಹ ಶೀತ, ಕೆಮ್ಮು, ಕಫ ಇದಕ್ಕೆಲ್ಲ ತುಂಬಾ ಬೆಸ್ಟ್ ಮೆಡಿಸಿನ್ ಇದು ವೀಳ್ಯದೆಲೆ. ನಾವು ವೀಳ್ಯದೆಲೆನ ಬೇರೆ ಬೇರೆ ರೂಪದಲ್ಲಿ ಯೂಸ್ ಮಾಡ್ಬೋದು. ಕಾಳುಮೆಣಸನ್ನು ಆ್ಯಡ್ ಮಾಡ್ಬೋದು ಅಥವಾ ಶುಂಠಿ ಆ್ಯಡ್ ಮಾಡ್ಬೋದು, ಜೇನುತುಪ್ಪ ಆ್ಯಡ್ ಮಾಡ್ಬೋದು. ಸೊ ಯಾವುದೋ ಬೇರೆ ಬೇರೆ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿಕೊಂಡು ನಾವು ಶೀತ, ಕೆಮ್ಮು, ಕಫ ಎಲ್ಲವನ್ನು ಕೂಡ ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು. ಚಿಕ್ಕ ಮಕ್ಕಳಿಗೆ ಎಲ್ಲ ಕೂಡ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆ ಎಲ್ಲ ಶೀತ ಆದಾಗ ವೀಳ್ಯದೆಲೆನ ಸ್ವಲ್ಪ ಬಿಸಿ ಮಾಡಿ ನೆತ್ತಿಗೆ ಇಟ್ಟರೂ ಕೂಡ ಶೀತ ಕಂಟ್ರೋಲ್ಗೆ ಬರುತ್ತೆ. ನೋಡಿದ್ರಲ್ಲ ಒಂದು ಸಣ್ಣ ವೀಳ್ಯದೆಲೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ನಮಗೆ ಅಂತ ಹೇಳಿ, ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗೋದಿದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಏನೇ ಸಜೆಷನ್ಗಳಿದ್ದರೂ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.